ಓಕೆ ಸ್ಟೂಡೆಂಟ್ಸ್, ಇವತ್ತು ಅಕೌಂಟ್ಸ್ ಫಾರ್ ಬ್ಯಾಂಕಿಂಗ್ ಕಂಪನೀಸ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ. ಓಕೆ, ಲಾಸ್ಟ್ ಟೂ ಕ್ಲಾಸಸ್ ಅಲ್ಲಿ ನಾವು ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದು ಅಂತ ಗೊತ್ತಾಯ್ತು. ಕರೆಕ್ಟಾ? ಈ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರೆ ಹೆಂಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ. ಈಗ ಹೇಳೋ ಪಾಯಿಂಟ್ ಗಳು ತುಂಬಾ ತುಂಬಾ ಇಂಪಾರ್ಟೆಂಟ್, ನಾವು ಕೈಕೊಳ್ಳಿ. ನಾನೇನೇನು ಶಾರ್ಟ್ ಕಟ್ಸ್ ಹೇಳ್ಕೊಟ್ಟಿರ್ತೀನಿ ಆ ಶಾರ್ಟ್ ಕಟ್ಸ್ ನ ಮರಿಬಾ. ಓಕೆನಾ? ಈಗ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಓಕೆನಾ? ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಧನಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್ ಆಸ್ ಆನ್ 31st of March 2018 ಅಂತ ಮಾಡ್ಕೋ. ನೋಡಿ, ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಂದ ತಕ್ಷಣ ಡೆಬಿಟ್ ಕ್ರೆಡಿಟ್ ಕೊಟ್ಟಿರ್ತಾರೆ. ಕರೆಕ್ಟಾ? ನಿಮ್ಗೆಲ್ಲ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ಯಾರಿಗೂ ಹೇಳಬಾರದು. ಓಕೆನಾ? ನೋಡಿ, ಯಾವಾಗ್ಲೂ ಅಷ್ಟೇ ಟ್ರಯಲ್ ಬ್ಯಾಲೆನ್ಸ್ ನಿಮಗೆ ಡೆಬಿಟ್ ಕ್ರೆಡಿಟ್ ಕೊಟ್ಟಾಗ, ಓಕೆನಾ, ಡೆಬಿಟ್ ಅಲ್ಲಿ ಕೊಟ್ಟಿದ್ರೆ ಏನದು, ಡೆಬಿಟ್ ಅಲ್ಲಿ ಕೊಟ್ಟಿದ್ರೆ ಅವು ಇಲ್ಲ ಏನಾಗಿರುತ್ತೆ, ಅಸೆಟ್ಸ್ ಆಗಿರುತ್ತೆ, ಇಲ್ಲ ಅವು ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸರ್, ಅಸೆಟ್ಸ್ ಅಂದ್ರೆ ಯಾವ್ದ್ಯಾವ್ದು? 6, 7, 8, 9, 10, 11 ಶೆಡ್ಯೂಲ್ ಅಲ್ಲಿ ಬರೋ. ಕರೆಕ್ಟಾ? ನೋಡಿ ಎಷ್ಟು ಈಸಿ ಆಗುತ್ತೆ. ಡೆಬಿಟ್ ಅಲ್ಲಿ ಬರೋವೆಲ್ಲ ಯಾವ್ದಾಗಿರುತ್ತೆ? 6, 7, 8, 9, 10, 11. ಕರೆಕ್ಟಾ? ಇನ್ನ ಎಕ್ಸ್ಪೆನ್ಸಸ್ ಎಲ್ಲ ಯಾವ್ದಪ್ಪ? 15 ಮತ್ತೆ 16 ಮತ್ತೆ ಪ್ರಾವಿಷನ್ಸ್ ಅಲ್ಲಿ ಬರುವಂತ. ಕರೆಕ್ಟಾ? ನೋಡಿ, ಇಷ್ಟು ನಕ್ಕ ಇಟ್ಕೊಳಕ್ ಆಗಲ್ಲೇನಪ್ಪ. ಡೆಬಿಟ್ ಅಲ್ಲಿ ಬರೋವೆಲ್ಲ ಅಸೆಟ್ಸ್ ಅಥವಾ ಎಕ್ಸ್ಪೆನ್ಸಸ್. ಅಸೆಟ್ಸ್ ಎಲ್ಲ ಯಾವ್ದು? 6, 7, 8, 9, 10. ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ಯಾವು? 15, 16. ಹಾಗಾದ್ರೆ ಸರ್, ಕ್ರೆಡಿಟ್ ಅಲ್ಲಿ ಬರೋವೆಲ್ಲ ಯಾವುವು? ಕ್ರೆಡಿಟ್ ಅಲ್ಲಿ ಬರೋವೆಲ್ಲ ಇಲ್ಲ ಲಯಬಿಲಿಟೀಸ್, ಇಲ್ಲ ಏನಾಗಿರುತ್ತೆ, ಇನ್ಕಮ್ಸ್ ಆಗಿರುತ್ತೆ. ಲಯಬಿಲಿಟೀಸ್ ಅಂದ್ರೆ ಯಾವ್ದ್ಯಾವ್ದು? 1, 2, 3, 4, 5. ಕರೆಕ್ಟಾ? 13, 14 ಆಗೋಯ್ತು. ಕರೆಕ್ಟಾ? ಏನಾದ್ರೂ ಇದ್ರಲ್ಲಿ ಮ್ಯಾಜಿಕ್ ಇದೆಯಾ? ಎಷ್ಟು ಈಸಿ ಅಲ್ವಾ? ಯಾವ್ದು ತಪ್ಪು ಮಾಡಬಾರದು. ಅರ್ಥ ಆಗ್ತಿದ್ಯಾ? ನಾವು ಹೇಳಿದ್ನಲ್ವ ಆಗ್ಲೇ, ಅಸೆಟ್ಸ್ ನ ಲಯಬಿಲಿಟೀಸ್ ಆಗಿ ಲಯಬಿಲಿಟೀಸ್ ನ ಅಸೆಟ್ಸ್ ಆಗೋದು ಚಾನ್ಸಸ್ ಇಲ್ಲ ಈ ತರ ಅರ್ಥ ಮಾಡ್ಕೊಂಡ್ರೆ. ಓಕೆನಾ? ಈಗ ಯಾವ್ದ್ಯಾವ್ದು ಅಂತ ನೋಡೋಣ. ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಬರುತ್ತೆ? ಶೆಡ್ಯೂಲ್ ನಂಬರ್ 1. ಕರೆಕ್ಟಾ? ರಿಸರ್ವ್ ಫಂಡ್ ಶೆಡ್ಯೂಲ್ ನಂಬರ್ 2. ಲೋನ್ಸ್, ಕ್ಯಾಶ್ ಕ್ರೆಡಿಟ್ಸ್ ಅಂಡ್ ಓವರ್ ಡ್ರಾಫ್ಟ್. ನೋಡಿ, ಲೋನ್ಸ್, ಕ್ಯಾಶ್ ಕ್ರೆಡಿಟ್ಸ್, ಓವರ್ ಡ್ರಾಫ್ಟ್ ಇವೆಲ್ಲ ಕೂಡ ನಮ್ಗೆ ಅಡ್ವಾನ್ಸಸ್ ಅಲ್ಲಿ ಬರುತ್ತೆ, 9 ಬರುತ್ತೆ. ಅಸೆಟ್ ತಾನೆ, ಡೆಬಿಟ್ ಅಲ್ಲಿ ಇದೆ ತಾನೆ, ಅಸೆಟ್ ಆಗಿರ್ಬೇಕು. ಅಸೆಟ್ ಆದ್ರೆ ಎಷ್ಟು? 9. ಕರೆಕ್ಟಾ? ಲೋನ್ಸ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್ ಯಾವಾಗ್ಲೂ ನಾವು ಇಟ್ಕೊಳ್ಳಿ, ಇವೆಲ್ಲ ಕೂಡ ಅಡ್ವಾನ್ಸಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್. ನೆಕ್ಸ್ಟ್ ಪ್ರಿಮೈಸಸ್ ಅಂದ್ರೆ ಏನು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಫಿಕ್ಸ್ಡ್ ಅಸೆಟ್ಸ್ ತಾನೆ ಅದು? 10 ಅಂತ ಹಾಕೊಳ್ಳಿ, ಪಕ್ಕದಲ್ಲಿ ಹಾಕೊಳ್ಳಿ. ನೀನು ಪೆನ್ ಕೂಡ ಹಾಕ್ಬಿಡ್ತೀನಿ ಹಾಕೋ. ಈಗ ಶೇರ್ ಕ್ಯಾಪಿಟಲ್ 1, ರಿಸರ್ವ್ ಫಂಡ್ 2, ಲೋನ್, ಕ್ಯಾಶ್ ಕ್ರೆಡಿಟ್ಸ್ 9, ಹೌದಾ, ಪ್ರಿಮೈಸಸ್ 10, ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅಂತ ಬರುತ್ತೆ. ನಮ್ಮ ಹತ್ರ ಇರೋ ದುಡ್ಡೆಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಮಾರ್ಕಿದೀವಿ. 8 ಅಂತ ಹಾಕೊಳ್ಳಿ. ಕರೆಂಟ್ ಡೆಪಾಸಿಟ್ಸ್ ಅಂತ ಇದೆ, ಹೌದಾ? ನೋಡಿ, ಡೆಪಾಸಿಟ್ಸ್ ಅಂತ ಇದೆ 3. ಲಯಬಿಲಿಟಿ ತಾನೆ? ಲಯಬಿಲಿಟೀಸ್ ಅಲ್ಲಿ ಎಕ್ಕಡೆ ಇರುತ್ತೆ? ಕ್ರೆಡಿಟ್ ಸೈಡ್ ಇರುತ್ತೆ, ಹೌದಾ? ಹಾಗಾದ್ರೆ ಡೆಪಾಸಿಟ್ಸ್ ಎಷ್ಟು ಬರುತ್ತೆ? 3 ಅಂತ ಹಾಕೊಳ್ಳಿ. ಫಿಕ್ಸ್ ಡೆಪಾಸಿಟ್ಸ್ 3, ಸೇವಿಂಗ್ ಡೆಪಾಸಿಟ್ಸ್ 3, ಸ್ಯಾಲರೀಸ್ ಎಕ್ಸ್ಪೆನ್ಸಸ್ ತಾನೆ? ಹಾಗಾದ್ರೆ ಎಲ್ಲಿ ಬರುತ್ತೆ ಎಕ್ಸ್ಪೆನ್ಸಸ್ ಅಂದ್ರೆ? 16. ಕರೆಕ್ಟಾ? ಜನರಲ್ ಎಕ್ಸ್ಪೆನ್ಸಸ್ 16, ರೆಂಟ್ ರೇಟ್ಸ್ ಟ್ಯಾಕ್ಸ್ 16, ಡೈರೆಕ್ಟ್ ಡೈರೆಕ್ಟರ್ಸ್ ಫೀ 16. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ 2017 ಅಂತ ಇದೆ. ಎಲ್ಲಿ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? ಹೋದ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕರೆಕ್ಟಾ? ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕೋಣ. ಓಕೆನಾ? ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂತ ಇದೆ. ಎತ್ಕಡೆ ಇದೆಯಪ್ಪ ಅದು? ಎತ್ಕಡೆ ಇದೆ? ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಡೆಬಿಟ್ ಅಲ್ಲಿ ಇದೆ? ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಇನ್ಕಮ್ ಅದು, ಹೌದಾ? ಇಂಟ್ರೆಸ್ಟ್ ಅರ್ನ್, ಡಿಸ್ಕೌಂಟ್ಸ್ ಅರ್ನ್ ಎಲ್ಲಿ ಬರುತ್ತೆ? 13 ಅಲ್ಲಿ ಬರುತ್ತೆ. ಸ್ಟೇಷನರೀಸ್ ಅಂಡ್ ಸ್ಟಾಂಪ್ಸ್ ಸ್ಟಾಕ್ ಅಂತ ಇದೆ. ನೋಡಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕೊಟ್ರೆ ಆಕ್ಚುಲಿ ಎಕ್ಸ್ಪೆನ್ಸಸ್ ಅದು 16 ಅಲ್ಲಿ ಬರಬೇಕು. ಆದ್ರೆ ಸ್ಟಾಕ್ ಇದೆಯಂತ ನಮ್ಮ ಹತ್ರ, ಅದನ್ನ ನಾವು ಏನಂತ ಹಾಕೊಳ್ತೀವಿ? ಅದರ್ ಅಸೆಟ್ಸ್ ಅಲ್ಲಿ 11 ಅಲ್ಲಿ ಹಾಕೊಳ್ಳಿ. ಹಾಕೊಂಡ್ರ ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್,
ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬಿಲ್ಸ್ ಡಿಸ್ಕೌಂಟೆಡ್ ಪರ್ಚೇಸ್ ಅಂದ್ರೆ ಏನೋ, ಅವತ್ತು ನಾನು ರಂಜಿತದ ಒಂದು ಎಕ್ಸಾಂಪಲ್ ಹೇಳಿದ್ದೆ ಗೊತ್ತಾ, 1 ಲಕ್ಷ ರೂಪಾಯಿ ಬಿಲ್ ಇದೆ ಅವನ ಹತ್ರ, ನನ್ನ ಹತ್ರ ಬಂದು ಅರ್ಜೆಂಟ್ ಆಗಿ ದುಡ್ಡು ಬೇಕೊಂಡಿದ್ದಾನೆ, ನಾನು ಅವನ್ಗೆ ಡಿಸ್ಕೌಂಟ್ ಮಾಡ್ಕೊಂಡು ಮಿಕ್ಕಿ ದುಡ್ಡನ್ನ ಸಾಲ ಕೊಟ್ಟಿದ್ದೀನಿ. ಸಾಲ ಕೊಟ್ಟಿದ್ದೀನಿ ಅಂದ್ರೆ ಏನು ಬರುತ್ತೆ? ಅಡ್ವಾನ್ಸಸ್ 9 ಇಂಟ್ರೀಮ್ ಡಿವಿಡೆಂಡ್ ಪೇಡ್, ಅದನ್ನ ನೋಡಿ ಅಪ್ರೋಪ್ರಿಯೇಷನ್ಸ್ ಅಲ್ಲಿ ಹಾಕೊಳ್ಬೇಕು. ಎಲ್ಲಿ ಅಪ್ರೋಪ್ರಿಯೇಷನ್ಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಪ್ರೋಪ್ರಿಯೇಷನ್ ಅಂತ ಹಾಕೋಣ. ರೆಕರಿಂಗ್ ಡೆಪಾಸಿಟ್ಸ್, ಡೆಪಾಸಿಟ್ಸ್ ಅಲ್ವಾ, 3 ಅಂತ ಹಾಕೋಣ. ಶೇರ್ಸ್ ಅಂತ ಇದೆ ನೋಡಿ, ಶೇರ್ ಕ್ಯಾಪಿಟಲ್ ಅಲ್ಲ, ಶೇರ್ಸ್ ಅಂದ್ರೆ ಡೆಬಿಟ್ ಅಲ್ಲಿ ಇದೆ. ಶೇರ್ ಕ್ಯಾಪಿಟಲ್ ಎಲ್ಲಿರುತ್ತೆ? ಲಯಬಿಲಿಟಿ ಅಲ್ಲಿರುತ್ತೆ. ಶೇರ್ಸ್ ಅಂತ ಬಂದ್ರೆ ಅಸೆಟ್ ತಾನೆ ಅದು, ಇಲ್ಲ ಅಸೆಟ್ ಇಲ್ಲ ಎಕ್ಸ್ಪೆನ್ಸಸ್. ಖಂಡಿತ ಶೇರ್ಸ್ ಅಂತೂ ಎಕ್ಸ್ಪೆನ್ಸಸ್ ಅಲ್ಲ. ಏನಾಗಿರುತ್ತೆ? ಅಸೆಟ್ ಆಗಿರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಮ್ಮ ದುಡ್ಡನ್ನ? ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. 8 ಅಂತ ಹಾಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ವಿತ್ ಆರ್ಬಿಐ 6, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ 7. ಮುಗಿತಾ? ಎಲ್ಲಾ ಟ್ರಯಲ್ ಬ್ಯಾಲೆನ್ಸ್ ಮುಗಿತು, ಈಸಿ ಕರೆಕ್ಟಾ? ಈಗ ಅಡ್ಜಸ್ಟ್ಮೆಂಟ್ಸ್ ಹೋಗ್ತೀನಿ, ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಓಕೆನಾ? ಏನೇನ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ ನೋಡೋಣ. ಎಷ್ಟು 7 ಅಡ್ಜಸ್ಟ್ಮೆಂಟ್ ಇದೆ, ಎಷ್ಟಾದ್ರೂ ಇಟ್ಕೊಳ್ಳಿ, ತುಂಬಾ ಈಸಿ ಆಗಿರುತ್ತೆ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಈಗ ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ ರಿಕ್ವೈರ್ಡ್ ಅಂತ ಇದೆ. ಕರೆಕ್ಟಾ? ನಾವೇನ್ ಮಾಡ್ತೀವಿ, ಈ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೆಯಾ, ಫಸ್ಟ್ ಅದರ ಪಕ್ಕದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಅಂತ ಹಾಕೊಳ್ಳಿ. ಅದೇ ತರ ಅದನ್ನ ಅದರ್ ಲಯಬಿಲಿಟೀಸ್ ಎಷ್ಟು 5 ಅಂತ ಹಾಕೊಳ್ಳಿ. 5 ಅಲ್ಲಿ ತಗೊಳ್ಬೇಕಾಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್. ಏನ್ ಮೀನಿಂಗ್ ಏನು ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಎಲ್ಲೋ ಅಂದ್ರೆ, ಅದರಿಂದ ಬಡ್ಡಿ ಬಂದಿದೆ, ಇನ್ನು ನಾವು ತಗೊಂಡಿಲ್ಲ. ಆನ್ ಮಾಡಿದೀವಿ, ಇನ್ನು ತಗೊಂಡಿಲ್ಲ, ಅದು ಇನ್ಕಮ್ ತಾನೆ. ಹಾಗಾದ್ರೆ ಅದನ್ನ 13 ಅಲ್ಲಿ ಆಡ್ ಮಾಡಿ, ಪ್ಲಸ್ 13 ಇನ್ನು ಬರಬೇಕಾಗಿದೆ ಅಲ್ವಾ, ಅದಕ್ಕೆ ಅದನ್ನ ಅದರ್ ಅಸೆಟ್ಸ್ ಅಲ್ಲಿ ಹಾಕ್ಬೋದು. ಓಕೆನಾ? ಪ್ಲಸ್ 11, ಪ್ಲಸ್ 13, ಪ್ಲಸ್ 11 ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ರುಪೀಸ್ 380 ಅಂತ ಇದೆ. ನೋಡಿ, ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೆ ಏನ್ ಗೊತ್ತಾ, ಮುಂದೆ ಬರಬೇಕಾಗಿರ್ತಕ್ಕಂತ ಡಿಸ್ಕೌಂಟ್ ಅನ್ನ ಇವತ್ತೇ ತಗೊಂಡ್ಬಿಟ್ಟಿದೀವಿ. ಅನ್ಎಕ್ಸ್ಪೈರ್ಡ್ ಅಂದ್ರೆ ಏನು? ಎಕ್ಸ್ಪೈರಿ ಆಗದೆ ಇರತಕ್ಕಂತ ಪೀರಿಯಡ್ ದುಡ್ಡನ್ನ ಇನ್ಕಮ್ ಅನ್ನ ಡಿಸ್ಕೌಂಟ್ ಅಂದ್ರೆ ಇನ್ಕಮ್ ಬ್ಯಾಂಕ್ಗೆ. ಅರ್ಥ ಆಗ್ತಿದ್ಯಾ ರಂಜಿತ್? ನಿದ್ದೆ ಮಾಡೋಣ ಪ್ಲೀಸ್. ಅನ್ಎಕ್ಸ್ಪೈರ್ಡ್ ಅಂದ್ರೆ ಏನಪ್ಪ? ಅನ್ಎಕ್ಸ್ಪೈರ್ಡ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಕ್ಸ್ಪೈರಿಗೆ ಇನ್ನು ಡೇಟು ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಅವನು 1 ಲಕ್ಷ ರೂಪಾಯಿ ಚೆಕ್ ನ ಬಿಲ್ ನನಗೆ ಕೊಟ್ಟವನೆ, ನಾನು ದುಡ್ಡು ಕೊಟ್ಟಿದ್ದೀನಿ ಅವನ್ಗೆ, ಹೌದೋ ಇಲ್ವೋ? ಅವನ್ಗೆ 5,000 ರೂಪಾಯಿ ಇಟ್ಕೊಂಡಿದೀನಿ ಡಿಸ್ಕೌಂಟ್ ಅಂತ, ಇನ್ಕಮ್ ಬಂದಿದೆ ಅಂತ 13 ಅಲ್ಲಿ ತೋರಿಸ್ಕೊಂಡಿದ್ದೆ. ಅವನೇನ್ ಮಾಡ್ದ, 2 ತಿಂಗಳು ಬದಲು 1 ತಿಂಗಳು ಮುಂಚೆನೆ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟ ನನ್ಗೆ, ತಗೊಳ್ಳಿ ಸ್ವಾಮಿ ನನ್ ಬಿಲ್ ವಾಪಸ್ ಕೊಟ್ಬಿಡಿ, 5,000 ರೂಪಾಯಿ ಒಂದೇ ತಿಂಗಳ ಸಾಲ ತಗೊಂಡಿರೋದು, ಇನ್ನು 1 ತಿಂಗಳು 2,500 ರೂಪಾಯಿ ಇದೆ ಅಲ್ವಾ ಡಿಸ್ಕೌಂಟ್, ಅದನ್ನ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ. ಅರ್ಥ ಆಗ್ತಿದ್ಯಾ? ಅದನ್ನೇ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅನ್ನ -13 ಅಲ್ಲಿ ಮೈನಸ್ ಮಾಡಿ, ಹಾಗೆ ಅದರ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ಳಿ. ಅದರ್ ಲಯಬಿಲಿಟೀಸ್ ಅಲ್ಲಿ ಆಡ್ ಮಾಡಬೇಕು. ಓಕೆನಾ? 13 ಅಲ್ಲಿ ಮೈನಸ್ ಮಾಡಬೇಕು, 5 ಅಲ್ಲಿ ಆಡ್ ಮಾಡಬೇಕು. ಕ್ಲಿಯರಾ? ನೆಕ್ಸ್ಟ್ ಇಂಟ್ರೀಮ್ ಡಿವಿಡೆಂಡ್ ಡಿಕ್ಲೇರ್ಡ್ 4% ಆಕ್ಚುವಲ್ ಅಂತ ಹೇಳಿದ್ದಾರೆ. ನೋಡಿ, ಇಂಟ್ರೀಮ್ ಡಿವಿಡೆಂಡ್ ಆಲ್ರೆಡಿ ಇಂಟ್ರೀಮ್ ಡಿವಿಡೆಂಡ್ ಇದೆ ನಮ್ಮ ಹತ್ರ. ನೋಡಿ, ಪ್ರಾಬ್ಲಮ್ ನಲ್ಲಿ ಇಂಟ್ರೀಮ್ ಡಿವಿಡೆಂಡ್ ಪೇಯ್ಡ್ ಅಂತ 17,000 ರೂಪೀಸ್ ಇದೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ, ಡೆಬಿಟ್ ಸೈಡ್ ಅಲ್ಲಿ, ಅದನ್ನ ಇನ್ ತಗೊಂಡಿದ್ದೀವಿ. ಹೌದಾ? ಆದ್ರೆ ಅವರೇನ್ ಹೇಳ್ತಾ ಇದ್ದಾನೆ, ಇಂಟ್ರೀಮ್ ಡಿವಿಡೆಂಡ್ 4% ಇನ್ ಟೋಟಲ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಒಂದ್ ನಿಮಿಷ ನೋಡಿ, ನಾವು ಯೂಶುವಲ್ ಆಗಿ ಡಿವಿಡೆಂಡ್ಸ್ ಯಾವ್ದ್ರ ಮೇಲೆ ಕೊಡ್ತೀವಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ ಮೇಲೆ ಕೊಡ್ತೀವಿ. ಯಾವ್ದ್ರ ಮೇಲೆ ಕೊಡ್ತೀವಿ? ಶೇರ್ ಕ್ಯಾಪಿಟಲ್ ಮೇಲೆ. ಶೇರ್ ಕ್ಯಾಪಿಟಲ್ ಮೇಲೆ ಎಷ್ಟ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ? 4% ಅಂತ ಹೇಳ್ತಾ ಇದ್ದಾನೆ. ಹೌದಾ? 4% ಎಷ್ಟ್ ಬರುತ್ತಪ್ಪ? ಎಷ್ಟ್ ಬರುತ್ತೆ? 20,000 ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಆ 20,000 ರೂಪಾಯಿನ ನೀವೇನ್ ಮಾಡ್ತೀರಾ, ಅಪ್ರೋಪ್ರಿಯೇಷನ್ಸ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂತ
ಇನ್ನೊಂದ್ಸರಿ ಕೇಳಿಸ್ಕೊಡಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಆಲ್ರೆಡಿ 17 ತಗೊಂಡಿದೀವ, ಅದ್ರ ಜೊತೆಗೆ 20,000 ರೂಪಾಯಿ ಆಡ್ ಮಾಡಿ. ಓಕೆನಾ? ಅರ್ಥ ಆಯ್ತಾ? ಅಪ್ರೋಪ್ರಿಯೇಷನ್ಸ್ ಹಾಗೆ ಇನ್ನೂ ಕೊಡಬೇಕಾಗಿರೋದ್ರಿಂದ ಅದರ್ ಲಯಬಿಲಿಟೀಸ್ ಅಂಡ್ ಪ್ರೊವಿಷನ್ಸ್ ಅಲ್ಲಿ +5 ಅಲ್ಲಿ ಹಾಕ್ಬೋದು. ಕ್ಲಿಯರಾ? ಪಕ್ಕನಾ? ನೆಕ್ಸ್ಟ್ ಪಾಯಿಂಟ್, 10,000 ರುಪೀಸ್ ಆಡೆಡ್ ಟು ಪ್ರಿಮೈಸಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾರೆ. 10,000 ರೂಪಾಯಿ ಪ್ರಿಮೈಸಸ್ ನ ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ತಾರೆ. ಪರ್ಚೇಸ್ ಮಾಡಿದ್ರೆ ಫಿಕ್ಸ್ಡ್ ಅಸೆಟ್ ಅಲ್ಲಿ ಏನಾಗುತ್ತೆ? 10,000 ರೂಪಾಯಿ ಜಾಸ್ತಿ ಆಗುತ್ತೆ. ಪರ್ಚೇಸ್ ಮಾಡಿದ್ಮೇಲೆ ದುಡ್ಡು ಇರುತ್ತಾ ಹೋಗುತ್ತಾ? ದುಡ್ಡು ಹೋಗುತ್ತೆ. ಹಾಗಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲಿ 10,000 ರೂಪಾಯಿ ಕಡಿಮೆ ಮಾಡಿ. ಅರ್ಥ ಆಗ್ತದ್ಯಾ? ಸೊ ಹಾಗಾದ್ರೆ -6 + 10 ಅಂತ ಹಾಕೊಳ್ಳಿ. ಅದು ಬಿಟ್ಬಿಟ್ರು ಏನು ಏನ್ ತೊಂದ್ರೆ ಆಗುತ್ತೆ, ಯಾಕೆಂದ್ರೆ ಎರಡು ಅಸೆಟ್ ಅಲ್ಲೇ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇದರಲ್ಲಿ ಮೈನಸ್ ಮಾಡ್ತೀವಿ, ಇದಕ್ಕೆ ಆಡ್ ಮಾಡ್ತೀವಿ. ಈಗ ಅಸೆಟ್ ಒಂದ್ ಅಸೆಟ್ ಬರ್ತಾ ಇದೆ, ಒಂದ್ ಕ್ಯಾಶ್ ಹೋಗ್ತಾ ಇದೆ, ಎರಡು ಅಸೆಟ್ ತಾನೇ. ಒಂದ್ರಲ್ಲಿ ಇದರಲ್ಲಿ ಮೈನಸ್ ಮಾಡಿ ಇದರಲ್ಲಿ ಪ್ಲಸ್ ಮಾಡ್ಬೇಕು. ನೆಕ್ಸ್ಟ್, ಎಂಡೋರ್ಸ್ಮೆಂಟ್ ಮೇಡ್ ಆನ್ ಬಿಹಾಫ್ ಆಫ್ ಕಸ್ಟಮರ್. ಈ ತರ ಅಕ್ಸೆಪ್ಟೆನ್ಸಸ್, ಎಂಡೋರ್ಸ್ಮೆಂಟ್, ಅಕ್ಸೆಪ್ಟೆನ್ಸಸ್, ಎಂಡೋರ್ಸ್ಮೆಂಟ್, ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಇದ್ರೆ ಎಲ್ಲಿ ತಗೊಳ್ತೀವಿ? 12 ಅಲ್ಲಿ ತಗೊಳ್ಳಿ. ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಓಕೆನಾ? ನೆಕ್ಸ್ಟ್, ಲಾಸ್ಟ್ ಅಡ್ಜಸ್ಟ್ಮೆಂಟ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಗವರ್ಮೆಂಟ್ ಇಂಡಿಯನ್ ಸೆಕ್ಯೂರಿಟೀಸ್ ವಾಸ್ 3,90,000 ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಇತ್ತು ಡೆಬಿಟ್ ಸೈಡ್ ಅಲ್ಲಿ. ಎಷ್ಟಿದೆ ನೋಡಿ ಇನ್ವೆಸ್ಟ್ಮೆಂಟ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ? 4,00,000 ಇತ್ತು. ಕರೆಕ್ಟಾ? 4,00,000 ಇರತಕ್ಕಂತ ಇನ್ವೆಸ್ಟ್ಮೆಂಟ್ಸ್ ಎಷ್ಟಾಗಿದೆಯಂತೆ? 3,90,000 ಆಗಿದೆ. ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಲಾಸ್ ತಾನೇ? ಹಾಗಾದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಅದರ್ ಇನ್ಕಮ್ ಅಲ್ಲಿ ಓಕೆನಾ, -14 ಮೈನಸ್ ಮಾಡಬೇಕು. ಯಾಕೆಂದ್ರೆ ಪ್ರಾಫಿಟ್ ಬಂದಿದ್ರೆ ಪ್ಲಸ್ ಆಗ್ತಾ ಇದ್ವಿ, ಇಲ್ಲೇನಾಗ್ತಾ ಇದೆ? ಕಡಿಮೆ ಆಗ್ತಾ ಇರೋದ್ರಿಂದ 14 ಅಲ್ಲಿ ಮೈನಸ್ ಮಾಡಿ, ಹಾಗೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಮೈನಸ್ ಮಾಡಿ. ಓಕೆನಾ? ಯಾಕೆಂದ್ರೆ ಕಡಿಮೆ ಆಗ್ತಾ ಇದೆ ತಾನೆ? 4,00,000 ಇರೋದೇ ಆಗ್ತಾ ಇದೆ, 3,90,000 ಆಗ್ತಾ ಇದೆ. ಸೊ ಇಷ್ಟು ಏನೋ ಪ್ರಾಬ್ಲಮ್. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2000, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಟ್ ಡೇಟ್ ಅಂತ ಹೇಳ್ತಾರೆ. ನಮ್ಗೆ ಯಾವ್ಯಾವ ಶೆಡ್ಯೂಲ್ ಇದೆ ಅದನ್ನ ಮಾತ್ರ ಮಾಡಬೇಕಾಗುತ್ತೆ, ಬೇರೆ ಯಾವ ಶೆಡ್ಯೂಲ್ಸ್ ನು ಮಾಡೋ ಹಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಈಗ ಒಂದ್ ನಿಮಿಷ ನಿಮ್ಮ ಹತ್ರಕ್ಕೆ ಬರ್ತೀನಿ. ಇದನ್ನ ಅಳಿಸ್ಬಿಡ್ಲಾ ಇದನ್ನ. ಈಗ ನಾನು ಶೆಡ್ಯೂಲ್ ಒಂದೊಂದೇ ಬರೀತಾ ಇರ್ತೀನಿ. ಓಕೆನಾ? ಶೆಡ್ಯೂಲ್ ನಂಬರ್ 1 ಇಂದ ಸ್ಟಾರ್ಟ್ ಮಾಡೋಣ. ಸರ್, ಇಷ್ಟು ಜಾಗ ಸಾಕಾಗುತ್ತಾ ಸರ್ ಅಂತ ಕೇಳಿದ್ರೆ, ಸಾಕಾಗಿಲ್ಲ ಅಂದ್ರೆ ಅಳಿಸ್ಬಿಟ್ಟು ಮಾಡ್ಬೇಕಾಗುತ್ತೆ. ಓಕೆನಾ? ಈಗ ಶೆಡ್ಯೂಲ್ ನಂಬರ್ 1 ಕರೆಕ್ಟಾ? ಏನಪ್ಪ ಅದು? ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ ಅಮೌಂಟ್? 5,00,000 ಇದೆ. ಕರೆಕ್ಟ್ ಏನಪ್ಪ? ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಬರೆದು ಬಿಡ್ತೀನಪ್ಪ. ಏನಾದ್ರು ತೊಂದರೆ ಇದೆಯಾ ನಿಮ್ಗೆ? ಏನು ಇಲ್ಲ. ಶೆಡ್ಯೂಲ್ ನಂಬರ್ 2, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಕರೆಕ್ಟಾ? ಇದಕ್ಕೆ ಒಂದ್ ಸ್ವಲ್ಪ ಜಾಗ ಬಿಟ್ಟಿರ್ಲಿ, ಆಮೇಲೆ ಮಾಡೋಣ. ಅದಕ್ಕೆ ಮುಂಚೆ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಇದೆ. ಕರೆಕ್ಟಾ? ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎರಡನೇ ಐಟಮ್, ಮೂರನೇ ಐಟಮ್ ಎಷ್ಟಿದೆ? ಓ, ಏನಪ್ಪ ನೀವು ಹೇಳೋದಕ್ಕೆ? ಎಷ್ಟಿದೆ ಹೇಳ್ಬೇಕು ನನ್ಗೆ, ಇಲ್ಲ ಅಂದ್ರೆ ಕೋಪ ಬರುತ್ತೆ. 2,50,000. ಕರೆಕ್ಟಾ? ಆಮೇಲೆ ಇನ್ನೇನಿದೆ? ಅಷ್ಟೇ ಅಲ್ವಾ? ಸದ್ಯಕ್ಕೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನ ಇದೊಂದ್ ಪಾಯಿಂಟ್ ಬಿಟ್ಟು, ಇದಕ್ಕೊಂದ್ 3 ಲೈನ್ ಬಿಟ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಇದಾವ ನಂಬರ್ಸ್, ಐಟಮ್ಸ್, ಡೆಪಾಸಿಟ್ಸ್ ಇದಾವೆ. 4 ತರ ಡೆಪಾಸಿಟ್ಸ್ ಇದೆ ಹೇಳಿ ಒಂದೊಂದೇ. ಕರೆಂಟ್ ಡೆಪಾಸಿಟ್ಸ್ ಎಷ್ಟು? 1,00,000. ಆಮೇಲೆ ಎಷ್ಟಿದೆ? ಆಮೇಲೆ ಎಸ್ ಬಿ ಡೆಪಾಸಿಟ್ಸ್, ಆಮೇಲೆ ರೆಕರಿಂಗ್ ಡೆಪಾಸಿಟ್ಸ್ ಇದೆ ನೋಡಿ, ಎಷ್ಟಿದೆ? 20,000. ಇಷ್ಟು ಹೇಳೋದಕ್ಕೆ ಎಷ್ಟೊತ್ತರಿ ಬೇಕು? 5, 9, 2 ಎಷ್ಟಾಯ್ತು? 2,95,000 ಆಯ್ತು. ಕರೆಕ್ಟೇನಾ? ಹಾಗಾದ್ರೆ 2,95,000 ಇಲ್ಲಿ ಬರೆದು ಬಿಡ್ತೀನಿ. ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಇಲ್ಲ. ಇದೇನ್ರಿ? ನಿಜವಾಗ್ಲು ದೇವರಣ್ಣಂಗೂ ಇಲ್ಲ ಅಲ್ಲಿ. ಓಕೆನಾ? ಶೆಡ್ಯೂಲ್ ನಂಬರ್ 5 ಇದೆ. ಕರೆಕ್ಟಾ? ಅಡ್ಜಸ್ಟ್ಮೆಂಟ್ ಇಲ್ಲದೂ ಹೇಳ್ಬಿಡ್ಬೇಕು. ಓಕೆನಾ? 5 ಅದರ್
liabilities and provisions. Correct? ಈಗ ಫಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಏನಿದಾವೆ ಹೇಳಿ, ಯಾವ್ದು ಟ್ರಯಲ್ ಬ್ಯಾಲೆನ್ಸ್ ಇಲ್ಲ. ಕರೆಕ್ಟಾ? ಅಡ್ಜಸ್ಟ್ಮೆಂಟ್ ಬನ್ನಿ ಒಂದೊಂದೇ, ಯಾವ್ದಲ್ಲ ಐದು ಅಂತ ಹೇಳಿದೀನಿ ನೋಡಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ವೆರಿ ಗುಡ್. ಎಷ್ಟು? 5,000. ಆಮೇಲೆ ಅನ್ಎಕ್ಸ್ಪೈರ್ ಡಿಸ್ಕೌಂಟ್ ಎಷ್ಟು? ಆಮೇಲೆ ಇಂಟ್ರೀಮ್ ಡಿವಿಡೆಂಡ್ ಡಿಕ್ಲೇರ್ಡ್, ಅದನ್ನ 20,000 ಹಾಕಿದ್ದೆ. ಕರೆಕ್ಟಾ? ಹೆಂಗ್ ಬಂತು ಅಂದ್ರೆ 5 lakhs ಇಂಟು 4% 20,000 ಅಂತ ಆಗ್ತದೆ. ಕರೆಕ್ಟಾ? ಆಮೇಲೆ ಹೇಳಿ ಅಷ್ಟೇನಾ? ಅಲ್ಲಿಗೆ 25,380 rupees ಆಯ್ತು. 25,380 rupees ಇದು ನಿಲ್ಲ. ಕರೆಕ್ಟಾ? ಇಲ್ಲಿ ಇಂಟ್ರೀಮ್ ಡಿವಿಡೆಂಟ್ ಅಂತ ಹೇಳಿದ್ರಲ್ವಾ, ಇಲ್ಲಿ ಬರೆದು ಬಿಡ್ತೀನಿ ಇಂಟ್ರೀಮ್ ಡಿವಿಡೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು 20,000. ಕರೆಕ್ಟಾ? ಇದನ್ನ ಮೈನಸ್ ಅಲ್ಲಿ ಇಟ್ಕೋತೀನಿ. ಅಲ್ಲಿಗೆ ಇಲ್ಲೂ ಆಯ್ತು, ಇಲ್ಲೂ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಹೇಳಿ, ಶೆಡ್ಯೂಲ್ ನಂಬರ್ 5 ಆದ್ಮೇಲೆ ಏನು? ಶೆಡ್ಯೂಲ್ ನಂಬರ್ 6. ಶೆಡ್ಯೂಲ್ ನಂಬರ್ 6, ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ RBI ಎಷ್ಟಿದೆ? ಅದರಲ್ಲಿ 10,000 rupees ಪ್ರಿಮೈಸಸ್ ಪರ್ಚೇಸ್ ಮಾಡಿದ್ವಿ. ಕರೆಕ್ಟಾ? ಪರ್ಚೇಸ್ ಆಫ್ ಪ್ರಿಮೈಸಸ್ ಕರೆಕ್ಟ್ ಅಂದ್ರೆ ಮೈನಸ್ 10,000. ಇನ್ ಎಷ್ಟು ಇರುತ್ತೆ ಕ್ಯಾಶ್? ಇಷ್ಟೇ ತಾನೇ ನಮ್ಗೆ ಬೇಕಾಗಿರೋದು, 1,83,000. ಕ್ಲಿಯರಾ? ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 7, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ಇರೋದೇ ಒಂದೇ ಒಂದು. ಕರೆಕ್ಟಾ? ಅದಕ್ಕೇನು ನೋಟ್ ಏನು ಬರೆಯೋ ಅವಶ್ಯಕತೆ ಇಲ್ಲ. ಎಷ್ಟು ಅಮೌಂಟ್? 80,000. ಆಮೇಲೆ 8 ಬೇಕಾಗುತ್ತೆ. ಕರೆಕ್ಟಾ? ಶೆಡ್ಯೂಲ್ ನಂಬರ್ 7 ಅಡ್ವಾನ್ಸಸ್ ಅಲ್ವಾ? ಶೆಡ್ಯೂಲ್ ನಂಬರ್ 7 ಅಲ್ಲ, 8 ಇನ್ವೆಸ್ಟ್ಮೆಂಟ್. ಏನೇನಿದೆ ಹೇಳಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ? ಅದರಲ್ಲಿ 10,000 rupees ಕಡಿಮೆ ಆಗಿದೆ ಅಲ್ವಾ? ಅದರಲ್ಲಿ ಲೆಸ್ ಎಷ್ಟು? 10,000. ಇಲ್ಲಿಗೆ ಎಷ್ಟು ಇರುತ್ತೆ? 3,90,000. ಅದಾದ್ಮೇಲೆ ಶೇರ್ಸ್ ಇದೆ ನೋಡಿ, ಎಷ್ಟಿದೆ ಶೇರ್ಸ್? 50,000 ಇದೆ. ಕರೆಕ್ಟಾ? ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 4,00,000 ಬಂತ. 4,40,000. ಆಮೇಲೆ ಅಡ್ವಾನ್ಸಸ್. ಕರೆಕ್ಟಾ? ಈಗ ಒಂದ್ ನಿಮಿಷ ಜಾಗ ಇಲ್ಲ ಅಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಈ ಡೆಪಾಸಿಟ್ಸ್ ಇಂದ ಅಳಿಸ್ಕೊಂಡ್ ಬಂದ್ಬಿಡ್ತೀನಿ. ಅರ್ಥ ಆಯ್ತಾ ಇದು? ಆಯ್ತು, ನಿಮ್ ಮನೇಲಿ ಮಾಡಿ ಒಂದ್ಸರಿ ಗೊತ್ತಾಗುತ್ತೆ. ಓಕೆನಾ? ಈಗೇನಿದು ಅಡ್ವಾನ್ಸಸ್ ಶೆಡ್ಯೂಲ್ ನಂಬರ್ 9 ಅಡ್ವಾನ್ಸಸ್. ಎಸ್ಪ್ಪ ಲೋನ್ಸ್ ಕ್ಯಾಶ್ ಕ್ರೆಡಿಟ್ಸ್ ಆಮೇಲೆ ಏನಿದೆ? ಬಿಲ್ಸ್ ಪರ್ಚೇಸ್ ಇದೆ ನೋಡಿ, ಎಷ್ಟು? 46,000 ಅಷ್ಟೇ ಅಲ್ವಾ? ಅವೆರಡೆ 3,31,000. 3,31,000 ಕರೆಕ್ಟಾ? ಈಗ ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್ಸ್ ಅಲ್ವಾ, ಇದರಲ್ಲಿ ಪ್ರಿಮೈಸಸ್ ಎಷ್ಟಿದೆ? 4,00,000 ಇದೆ. ಅದಕ್ಕೆ 10,000 rupees ಆಡ್ ಮಾಡಿದೀವಿ ತಾನೇ, ಬರೀ 50,000. 50,000 ಹೊಸದಾಗಿ ಪರ್ಚೇಸ್ ಮಾಡಿದೀವಿ ತಾನೇ, ಅದನ್ನ ಕ್ಯಾಶ್ ಅಲ್ಲಿ ಮೈನಸ್ ಮಾಡಿದ್ವಿ. ಈಗ ಅದನ್ನ ಆಡ್ ಮಾಡೋಣ. ಒಂದ್ ಅಸೆಟ್ ಬಂದಿದೆ, ಒಂದ್ ಅಸೆಟ್ ಹೋಗಿದೆ, 60,000. ಇನ್ನ ಶೆಡ್ಯೂಲ್ ನಂಬರ್ 11 ಅದರ್ ಅಸೆಟ್ಸ್. ಕರೆಕ್ಟ್ ಏನಪ್ಪ ನೋಡಿ, ಈ ಅದರ್ ಅಸೆಟ್ಸ್ ಯೂಶುವಲ್ ಆಗಿ ಏನಿರುತ್ತೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ ಹೇಳಿ. ಇದೆ ಇದೆ, ಸ್ಟೇಷನರಿ ಇನ್ ಸ್ಟಾಕ್. ಕರೆಕ್ಟಾ? ಎಷ್ಟು? 8,500. ಆಮೇಲೆ ಅಡ್ಜಸ್ಟ್ಮೆಂಟ್, ವೆರಿ ಗುಡ್, ಇಂಟ್ರೆಸ್ಟ್ ಅಕ್ರೂಡ್ ಎಷ್ಟು? ಆಮೇಲೆ ಅಷ್ಟೇ ಅಲ್ವಾ? ಅಷ್ಟು. ಒಟ್ಟು ಎಷ್ಟಾಯ್ತು? 16,500 rupees ಆಯ್ತು. 16,500 rupees ಆಯ್ತು. ಕರೆಕ್ಟಾ? ಈಗ ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ, ಶೆಡ್ಯೂಲ್ ನಂಬರ್ 12 ಮಾಡಬೇಕು. ಕರೆಕ್ಟಾ? ಶೆಡ್ಯೂಲ್ ನಂಬರ್ 12 ಏನದು? ಕಾಂಟಿಂಜೆಂಟ್
ಲಯಬಿಲಿಟಿ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಕರೆಕ್ಟ್ ಆ ಏನಂತ ಇದೆ ಎಂಡೋರ್ಸ್ಮೆಂಟ್ ಅಂತ ಇದೆ ಎಸ್ ಇದೆ 115000 ಅಷ್ಟೇ ಅಲ್ವಾ 115000 ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಎಲ್ಲ ಮುಗಿತು ಕರೆಕ್ಟ್ ಆ ಬಿಟ್ಟು ಯಾಕ್ ಬಿಟ್ಟಿದೀವಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಿಟ್ಟಿದೀವಿ ಅದನ್ನ ತಗೊಳ್ಳಲ್ಲ ಯಾಕೆ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೋವರೆಗೂ ಅದು ಕಂಪ್ಲೀಟ್ ಆಗಲ್ಲ ಅರ್ಥ ಆಗ್ತಿದ್ಯಾ ಕ್ಲಿಯರ್ ಆ ಓಕೆ ಈಗ ಶೆಡ್ಯೂಲ್ ನಂಬರ್ 13 ಪ್ರಿಪೇರ್ ಮಾ ಓಕೆನಾ ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನ್ ಕರೆಕ್ಟಾ ಇದಕ್ಕೆ ಫಸ್ಟ್ ಒಂದು ಏನಿದೆ ಇಂಟ್ರೆಸ್ಟ್ ಅರ್ನ್ ಡಿಸ್ಕೌಂಟ್ ಎಷ್ಟು ಇದೆ 128000 ಇದರಲ್ಲಿ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಎಷ್ಟು ಇದೆ 380 ರೂಪೀಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ 6 7 2 1 ಇದು ಬಿಟ್ಟು ಬೇರೆ ಏನಾದರೂ ಇದೆಯಲ್ಲಪ್ಪ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಇದೆ ಇಂಟ್ರೆಸ್ಟ್ ಅಕ್ರೂಡ್ ಎಷ್ಟಿದೆ 8000 135620 ಸರಿ ಅಂತ 135620 ಶೆಡ್ಯೂಲ್ ನಂಬರ್ 14 ಏನು ಇಲ್ಲ ಏನಾದರೂ ಇದೆಯಾ ಅದರ್ ಇನ್ಕಮ್ಸ್ ಏನು ಇಲ್ಲ ರೀ ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ ಏನಾದರೂ ಇದೆಯಾ ಲಾಸ್ ಅಲ್ವಾ ಅದನ್ನ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ ಓಕೆನಾ ಅದಕ್ಕೆ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕರೆಕ್ಟಾ ಇನ್ವೆಸ್ಟ್ಮೆಂಟ್ ನ ರಿವ್ಯಾಲ್ಯೂ ಮಾಡಿರೋದ್ರಿಂದ 10,000 ರೂಪಾಯಿ ಏನ್ ಬರ್ತಾ ಇದೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಕರೆಕ್ಟಾ ನೀವು ಇಲ್ಲಿ ನೆಗೆಟಿವ್ ವ್ಯಾಲ್ಯೂನೇ 10,000 ಕ್ಲಿಯರಾ ಕ್ಲಿಯರಾ ಹಾಗಾದ್ರೆ ನಮಗೆ ಪಾಸಿಟಿವ್ ಆಗಿ ಇನ್ ಎಷ್ಟು ಬರ್ತಾ ಇದೆ 125,620 ಟೋಟಲ್ ಇನ್ಕಮ್ ಬಂತು ಕರೆಕ್ಟ್ ಅಲ್ಲಪ್ಪ ಈಗ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಹೇಳಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಲ್ಲಿ ಏನೇನಿದೆಯಪ್ಪ ಇಂಟ್ರೆಸ್ಟ್ ಆನ್ ಲೋನ್ಸ್ ಕ್ಯಾಶ್ ಕ್ರೆಡಿಟ್ಸ್ ಏನಾದ್ರೂ ಇದೆಯಾ ಇಂಟ್ರೆಸ್ಟ್ ಕೊಟ್ಟಿಲ್ವ ಅವರು ನೋಡಿ ಎಲ್ಲಾದ್ರೂ 15 ಬಿಟ್ಬಿಟ್ಟಿರ್ತೀವಿ ಪಕ್ಕನಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿಲ್ಲ ಓಕೆ ಹಂಗಾದ್ರೆ 15 ಇಲ್ಲ ಕರೆಕ್ಟಾ ಶೆಡ್ಯೂಲ್ ನಂಬರ್ 16 ಏನಪ್ಪ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನಿದೆ ಹೇಳಪ್ಪ ಸ್ಯಾಲರಿ ಎಷ್ಟಪ್ಪ ಆಮೇಲೆ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು 400 ಆಮೇಲೆ ರೆಂಟ್ ರೇಟ್ಸ್ ಎಷ್ಟು ಆಮೇಲೆ ಡೈರೆಕ್ಟರ್ಸ್ ಫೀ ಎಷ್ಟು ಆಮೇಲೆ ಆಮೇಲೆ ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ವಾ ಇನ್ನೇನು ಇಲ್ಲ 11, 15, 1, 11, 19, 1, 5 59,500 ಕರೆಕ್ಟಾ 59,500 ಈಗ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆಯಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಇದೆ 5,000 ಅದು ಹಾಕಿದ್ವಲ್ವಾ ಅಲ್ಲಿ ಅಲ್ಲಿ ಹಾಕಿದ್ವಿ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನು ಇಲ್ಲ ಇದೆಯಾ ಏನು ಇಲ್ಲ ಕರೆಕ್ಟಾ ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇಂಟ್ರೀಮ್ ಡಿವಿಡೆಂಡ್ ಅಂತ ಇದೆ ನಮ್ಗೆ ಇದೆಯಾ ಇಂಟ್ರೀಮ್ ಡಿವಿಡೆಂಡ್ 17,000 ಅಂತ ಇದೆ ಇದೆಯಾ ಅದನ್ನು 17,000 ಹಾಕೋತೀವಿ ಓಕೆನಾ ಅಲ್ಲಿಗೆ ಎಲ್ಲ ಮುಗಿತು ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದಿದೆ ಕರೆಕ್ಟಾ ಈಗ ಏನ್ ಮಾಡ್ಬೇಕು ಇನ್ಕಮ್ ನೆಟ್ ಪ್ರಾಫಿಟ್ ನೆಟ್ ಲಾಸ್ ನೋಡ ಫಸ್ಟ್ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿದ್ರೆ 64,500 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 61,000 ಹೋದ ವರ್ಷದ ಪ್ರಾಫಿಟ್ ಎಷ್ಟಿದೆ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16,000 ಇದೆ ಹಾಗಾದ್ರೆ ಇವೆರಡು ಟೋಟಲ್ ಮಾಡ 77,120
ಈ ಸ್ಟ್ಯಾಚುಟರಿ ರಿಸರ್ವ್ ಇದೆ ಅಲ್ವಾ, ಇದನ್ನ ಈ ವರ್ಷದ ಪ್ರಾಫಿಟ್ ಅಲ್ಲಿ 20% ನೋಡಿ 61,120 ಇಂಟು 25% 15,280 ಹಾಗಾದ್ರೆ 77,120 ನಲ್ಲಿ ಈ ಮೂರು ಅಮೌಂಟ್ ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ. ಇದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಎಲ್ಲಿ ರಿಸರ್ವ್ಸ್ ಅಂಡ್ ಇದು ನಮ್ ಸರ್ಪ್ಲಸ್ 24,840 ಬರ್ತಾಯಿದೆ. ಕ್ಲಿಯರ್? ಅದಾದ್ಮೇಲೆ ಸ್ಟ್ಯಾಚುಟರಿ ರಿಸರ್ವ್ ಎಷ್ಟಾಕಿದೀವಪ್ಪ ಈ ವರ್ಷ ಎಷ್ಟಾಕಿದೀವಿ 15,280 ಆಗಿ ಕರೆಕ್ಟಾ? ಈಗ ಇಷ್ಟೇ ಮಾಡಬೇಕಾಗಿರೋದು ಸರ್ಪ್ಲಸ್ ಮತ್ತೆ ಸ್ಟ್ಯಾಚುಟರಿ ರಿಸರ್ವ್ ಎರಡು ಹಾಕೊಳ್ಬೇಕು. ಟೂ ಲ್ಯಾಕ್ 90,120 ಓಕೆನಾ? ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 11,10,500 ಬರ್ತಾ ಇದೆ. ಈ ಕಡೆ ನೋಡಿ 11,10,500 ಬರ್ತಾ ಇದೆ ಓಕೆನಾ? ಕರೆಕ್ಟ್ ಆಗಿ ಬರ್ತಾ ಇದೆ, ಬರ್ತಾ ಇಲ್ವಾ? ನನ್ನಂತೂ ಬರ್ತಾ ಇದೆ, ನಿಮಗ್ ಬರ್ತಾ ಇದೆ ಅಲ್ವಾ? ನೋಡಿ ಲಿಸ್ಟ್ ಮಾಡ್ಬೇಕು, ಲಿಸ್ಟ್ ಮಾಡಿದ್ರೆ 14 marks ಓಕೆನಾ? ಅಳಿಸಿರೋವೆಲ್ಲ ಕ್ಲೀನಾಗೆ ಇನ್ನೊಂದ್ಸರಿ ಬರ್ಕೋಣ ಓಕೆನಾ?